A very good morning to all of you. Dear students, I am your sir, Kattimani, working for the Classic KS and IS Study Center, Dharwad. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿರೋದು ನಾವು ನೀವೆಲ್ಲ ನೋಡಿದ್ದೇವೆ. ದ ಯೂಸ್ ಆಫ್ ಪ್ರೊನೌನ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಒಂದು ಅಥವಾ ಎರಡು ಕ್ವಶನ್ಸು ಈ ಟಾಪಿಕ್ ಮೇಲೂ ಕೂಡ ಖಂಡಿತವಾಗಲೂ ಅಪಿಯರ್ ಆಗ್ತವೆ. ಸ್ನೇಹಿತರೆ, ಈ ಪ್ರೊನೌನ್ ಅಂದರೆ ಏನು, ಇವುಗಳು ಯಾವ್ಯಾವ ಪ್ರಕಾರಗಳಲ್ಲಿ ಲಭ್ಯ ಇವೆ, ಯಾವ ನಿಯಮಗಳ ಅಡಿಯಲ್ಲಿ ಇವುಗಳನ್ನು ನಾವು ಅವು ಯಾವ ನಿಯಮಗಳನ್ನು ಪಾಲಿಸ್ತಾ ಇವುಗಳನ್ನು ನಾವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಹಾಗೂ ಸ್ನೇಹಿತರೆ, ಆ ನಿಯಮಗಳು ತಿಳ್ಕೊಂಡ್ಮೇಲೆ ನಾವು ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸಲು ನಮ್ಮಿಂದ ಸಾಧ್ಯವಾಗುತ್ತೆ. ದೇ ಆರ್ ಯೂಸ್ಡ್ ಅಂಡರ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾವು ಅವುಗಳನ್ನು ತಿಳ್ಕೋಬೇಕು. ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಸ್ಪೋಕನ್ ಇಂಗ್ಲೀಷಲ್ಲಿ ಹೂ ಕೇರ್ಸ್, ನೋಬಡಿ, ಏನು ಬಂತು ನಮಗೇನು ಸಮಾಧಾನ ಆಗುತ್ತೆ ಅದನ್ನು ಹೇಳ್ತಾ ಹೋಗ್ಬಿಡ್ತೀವಿ ಸ್ನೇಹಿತರೆ. ಬಟ್ ಎಕ್ಸಾಮ್ ಅಲ್ಲಿ ಅವರು ರೂಲ್ಸ್ ಯಾರು ತಿಳ್ಕೊಂಡಿದ್ದಾರೆ ಅವರು ಅಷ್ಟೇ ಅದನ್ನು ಆನ್ಸರ್ ಮಾಡೋಕ್ಕೆ ಸಾಧ್ಯ. ಆ ಥರ ಇರ್ತವೆ, ನೋಡೋದಕ್ಕೆ ಈಸಿ. ಅದು ಪ್ರೊನೌನ್ ಇಸ್ ನಾಟ್ ಅ ಬಿಗ್ ಥಿಂಗ್ ಅಂತಾರೆ. ಐ, ಹೀ, ಶೀ, ಮೀ, ಯು, ದೇ, ಯು, ಐ, ವಿ, ಇವೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತೀವಿ ನಾವು. ದೀಸ್ ಆರ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತೇಳಿ ಕಲಿಸಿದ್ದಾರೆ, ನಿಮ್ಗೆ ಶಾಲಾ ಮಟ್ಟದಲ್ಲಿ ಕಾಲೇಜ್ ಮಟ್ಟದಲ್ಲೂ ಕಲಿಸಿದ್ದಾರೆ, ಯು ನೋ ದ್ಯಾಟ್. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ವಾಟ್ ಈಸ್ ಅ ಪ್ರೊನೌನ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊನೌನ್ಸ್, ವಾಟ್ ಆರ್ ದ ರೂಲ್ಸ್ ಅಂಡರ್ ವಿಚ್ ದೇ ಆರ್ ಯೂಸ್ಡ್ ಪ್ರಾಪರ್ಲಿ, what are the common mistakes we make when we are using them, friends, and what type of questions have appeared in the examinations with respect to the use of pronoun. Okay friends, so as you all know, ellarigu gottidda hage, pronoun is a word which is used in the place of a noun. Okay? Namapadada badalagi upayogisuvanta padagalige naavu sarvanama padagalu ennutteve. Snehitare, idu gotte ide, starting indanu kalita bandiddeve. Aitha, ivaga just let us have a look yava type of pronouns idave nodi. Illodi so many types. ಮೊದಲನೇದು ಪರ್ಸನಲ್ ಪ್ರೊನೌನ್. ಪರ್ಸನಲ್ ಪ್ರೊನೌನ್, ವಾಟ್ ಈಸ್ ಪರ್ಸನಲ್ ಪ್ರೊನೌನ್, ವಾಟ್ ಆರ್ ದ ರೂಲ್ಸ್ ಫಾರ್ ಯೂಸಿಂಗ್ ಪರ್ಸನಲ್ ಪ್ರೊನೌನ್ಸ್, ವಾಟ್ ಆರ್ ದ ಕ್ವೆಶ್ಚನ್ಸ್ ವಿಚ್ ಹ್ಯಾವ್ ಅಪಿಯರ್ಡ್ ಇನ್ ದ ಎಕ್ಸಾಮಿನೇಷನ್ ವಿತ್ ರೆಸ್ಪೆಕ್ಟ್ ಟು ದ ಯೂಸ್ ಆಫ್ ಪರ್ಸನಲ್ ಪ್ರೊನೌನ್ ತಿಳ್ಕೋಬೇಕು. ನೆಕ್ಸ್ಟ್, ಅದರ ಜೊತೆಗೆ ರೀಫ್ಲೆಕ್ಸಿವ್ ಪ್ರೊನೌನ್ ಅಂತ ಬರುತ್ತೆ, ಅದು ಯಾವುದು? ರೀಫ್ಲೆಕ್ಸಿವ್ ಅಂದರೆ ಏನು, ಅವುಗಳನ್ನು ಹೇಗೆ ಉಪಯೋಗಿಸಲಾಗುತ್ತದೆ? ರೀಫ್ಲೆಕ್ಸಿವ್ಗೂ ಎಂಪೆಟಿಕ್ಗೆ ವ್ಯತ್ಯಾಸ ಏನು? ಎಂಪೆಟಿಕ್ ಪ್ರೊನೌನ್ಸ್ ಅಂದರೆ ಏನು? ವಾಟ್ ಆರ್ ದ ಡಿಫ್ರೆಂಟ್ ಯೂಸಸ್ ಆಫ್ ದೀಸ್ ಪ್ರೊನೌನ್ಸ್? ಓಕೆ, ಆ್ಯಂಡ್ ಅದರ ಜೊತೆಗೆ ರೆಸಿಪ್ರೋಕಲ್ ಪ್ರೊನೌನ್ ಅಂತ ಬರುತ್ತೊಂದು, ವೈ ಈಸ್ ದ್ಯಾಟ್ ಯೂಸ್ಡ್?
What are the different reciprocal pronouns, friends? ಅವುಗಳ ಮೇಲೆ ಪರೀಕ್ಷೆಯಲ್ಲಿ ಯಾವ್ದು ಕೇಳಿದ್ದಾರೆ, ಎಷ್ಟು ಸರಿ ಅವುಗಳನ್ನು ರಿಪೀಟ್ ಮಾಡಿದ್ದಾರೆ ಇವರು. ಓಕೆ, ಅದೇ ಥರ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂದ್ರೆ ಏನು? ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಯೂಸ್ ಮಾಡೋದ್ರಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲಿ ಮಿಸ್ಟೇಕ್ ಮಾಡ್ತೇವೆ? ಅದೇ ಥರ ಇಂಟರೋಗೇಟಿವ್ ಪ್ರೊನೌನ್ ಹಾಗೂ ರಿಲೇಟಿವ್ ಪ್ರೊನೌನಿಗೆ ವ್ಯತ್ಯಾಸ ಏನು? ಇಂಟರೋಗೇಟಿವ್ ಹಾಗೂ ರಿಲೇಟಿವ್ ಯೂಸ್ ಮಾಡೋದರಲ್ಲಿ ತಪ್ಪುಗಳು ಏನು ಬರ್ತವೆ ಸಾಮಾನ್ಯವಾಗಿ? ಅವುಗಳ ಮೇಲೆ ಹಿ ಹ್ಯಾಸ್ ಆಸ್ಕ್ಡ್ ಕ್ವಶನ್ಸ್ ಇನ್ ದ ಕ್ವಶನ್ ಪೇಪರ್, ಇನ್ ದ ಕ್ವಶನ್ ಪೇಪರ್ ಆಫ್ ದ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕೆ ಎಸ್ ಮೀನ್ಸ್ ತಗೊಳ್ಳಿ, ಎಸ್ ಜಿ ಎ ಎಫ್ ಡಿ ಎ ತಗೊಳ್ಳಿ, ಬ್ಯಾಂಕಿಂಗ್ ಎಕ್ಸಾಮ್ಸ್ ತಗೊಳ್ಳಿ, ಸಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟು, ಬಿ ಎಡ್ ಆಗಿರ್ಬೋದು, ಡಿ ಎಡ್ ಎಕ್ಸಾಮ್ಸ್ ಆಗಿರ್ಬೋದು, ಪ್ರತಿ ಒಂದು ಪೇಪರಲ್ಲೂ ಕೂಡ ಒಂದು ಕ್ವಶನ್ ಗ್ಯಾರಂಟಿ ಇರ್ತದೆ. ಆಪ್ಷನಲ್ ಇಂಗ್ಲೀಷ್ ಟೀಚರ್ಸ್ ಎಕ್ಸಾಮ್ಸ್ ತಗೊಳ್ಳೋರಿಗೆ 6-7 ಕ್ವಶನ್ಸ್ ಬಂದಿದ್ದಾವೆ. ಕೆ ಎಸ್ ಮೀನ್ಸಲ್ಲಿ ಕ್ವಾಲಿಫೈಯಿಂಗ್ ಪೇಪರಲ್ಲಿ ಸೆಂಟೆನ್ಸ್ ಕರೆಕ್ಷನ್ ಅಂತ ಬರುತ್ತೊಂದು ಭಾಗ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಬರುತ್ತೊಂದು ಭಾಗ, ರೀರೈಟ್ ದ ಸೆಂಟೆನ್ಸಸ್ ಮೇಕಿಂಗ್ ದ ನೆಸೆಸರಿ ಗ್ರಾಮ್ಯಾಟಿಕಲ್ ಕರೆಕ್ಷನ್ಸ್ ಅಂತ ಕೇಳ್ತಾನೆ ಸ್ನೇಹಿತರೆ. ಅಲ್ಲಿ ಇವುಗಳ ನಾಲೆಜ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ಅದೇ ಥರ ಇನ್ನೊಂದು ಏನೋಡಿ, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಯಾವಿದ್ದಾವೆ? ಡೆಮಾನ್ಸ್ಟ್ರೇಟಿವ್ ಈಸ್ ಡಿಫ್ರೆಂಟ್, ಡಿಸ್ಟ್ರಿಬ್ಯೂಟಿವ್ ಈಸ್ ಡಿಫ್ರೆಂಟ್. ಓಕೆ ಫ್ರೆಂಡ್ಸ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಆಫ್ ದೀಸ್ ಪ್ರೊನೌನ್ಸ್ ಸಪ್ರೇಟ್ಲಿ. ಓಕೆ, ಫಾರ್ ಎಕ್ಸಾಂಪಲ್, ಮೊದಲನೇದು ಯಾವುದಪ್ಪ? ಫಸ್ಟ್ ಒನ್, ಪರ್ಸನಲ್ ಪ್ರೊನೌನ್ ಅಂತಿದೆ. ತಮಗೆಲ್ರಿಗೂ ಗೊತ್ತಿದ್ದ ಹಾಗೆ ಪರ್ಸನ್ ಏನೋ, ಇಟ್ ರೆಫರ್ಸ್ ಟು ಅ ಪರ್ಟಿಕ್ಯುಲರ್, ರೈಟ್? ಐ, ಮೀ, ಮೈ, ಹಿ, ಹಿಮ್, ಹಿಸ್, ಶೀ, ಹರ್, ಹರ್, ದೇ, ದೆಮ್, ದೇರ್, ಕೇಳಿದ್ದೀರಾ? ಯು, ಯುವರ್, ಯುವರ್ಸ್, ವಿ, ಅವರ್, ಅವರ್ಸ್. ಅದರಲ್ಲಿ ಪೊಸೆಸಿವ್ ಅದು ಇದು ಮತ್ತಲ್ಲಿ ಬ್ರ್ಯಾಂಚಸ್ ಆಗ್ತವೆ. ನಮಗಿರಲಿಲ್ಲ, ಒಂದು ಸೆಕೆಂಡ್, ನಾವು ಪರ್ಸ್ನಲ್ ಪ್ರೊನೌನ್ ಅಂದರೆ ಏನು? ಈ ಪರ್ಸ್ನಲ್ ಪ್ರೊನೌನ್ನಲ್ಲಿ ತಿಳಿದುಕೊಳ್ಳಬೇಕಾದಂತಹ ಮುಖ್ಯಾಂಶಗಳು ಯಾವ್ಯಾವಿವೆ ಅವುಗಳನ್ನು ನಾವು ಮೊದಲು ವಿ ಹ್ಯಾವ್ ಟು ಅನಲೈಸ್ ದ್ಯಾಟ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅವರು ಸಾಮಾನ್ಯವಾಗಿ ಆ ಪರ್ಸ್ನಲ್ ಪ್ರೊನೌನ್ನಲ್ಲಿ ಯಾವ ಭಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಸ್ನೇಹಿತರೆ. ಅವುಗಳ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಇವುಗಳನ್ನು ನಾವು ನೀವು ಅನಲೈಸ್ ಮಾಡಬೇಕು ಕೂತ್ಕೊಂಡು, ರೈಟ್? ಆಫ್ಲೈನ್ ಕ್ಲಾಸಸ್ಸಲ್ಲಿ ತುಂಬ ಟೈಮ್ ಇರುತ್ತೆ ಕೂತ್ಕೊಂಡು, ವಿ ಕ್ಯಾನ್ ಅನಲೈಸ್ ಸೋ ಮೆನಿ ಥಿಂಗ್ಸ್. ಬಟ್ ಆನ್ಲೈನಲ್ಲಿ ನಮಗೆ ಸಿಕ್ಕಿರೋ ಸಮಯದಲ್ಲಿ ಲೆಟ್ ಅಸ್ ಟ್ರೈ ಟು ಲರ್ನ್ ಸಮ್ಥಿಂಗ್. ಓಕೆ ಫ್ರೆಂಡ್ಸ್, ನೋಡಿ ಪರ್ಸ್ನಲ್ ಪ್ರೊನೌನ್ ಇವೆಲ್ಲ ಒಂದೊಂದೇ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಇವಾಗ ಪರ್ಸ್ನಲ್ ಅಂದ್ರೆ ಏನಪ್ಪ? ಫಸ್ಟಿಗೆ ವಾಟ್ ಈಸ್ ಪರ್ಸ್ನಲ್? ಏನೋಡಿ, ದ್ಯಾಟ್ ರೆಫರ್ಸ್ ಟು ದ ಅಸೋಸಿಯೇಷನ್ ವಿತ್ ಅ ಪರ್ಟಿಕ್ಯುಲರ್ ಪರ್ಸನ್, ದ್ಯಾಟ್ ಈಸ್ ಕಾಲ್ಡ್ ಎಸ್ ಪರ್ಸ್ನಲ್. ಓಕೆ, ದೆನ್ ಇಫ್ ಅ ಪ್ರೊನೌನ್ ರೆಫರ್ಸ್ ಇನ್ ನೌನ್ ವಿಚ್ ಹಸ್ ಆಲ್ರೆಡಿ ಬೀನ್ ಮೆನ್ಷನ್ಡ್, ದ ನೌನ್ ಈಸ್ ಕಾಲ್ಡ್ ಆಸ್ ದ ಆ್ಯಂಟಿಸಿಡೆಂಟ್ ಆಫ್ ದಿ ಪ್ರೊನೌನ್. ಕೆಲವೊಂದು ಸಂದರ್ಭದಲ್ಲಿ ಪ್ರೊನೌನ್ಗಳು ನೌನ್ ಆದ ನಂತರ ಯೂಸ್ ಮಾಡಲಾಗುತ್ತೆ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಆ ಪ್ರೊನೌನನ್ನು ನಾಮಪದಕ್ಕಿಂತ ಮೊದಲೇ ಯೂಸ್ ಮಾಡಿರ್ತಾರೆ, ಆ್ಯಂಟಿಸಿಡೆಂಟ್, ಅರ್ಲಿಯರ್. ಓಕೆ, ದ್ಯಾಟ್ ವಿಚ್ ಪ್ರಿಸೀಡ್ಸ್,
ಓಕೆ ನಂತರ ಇವುಗಳು ಪರೀಕ್ಷೆಯಲ್ಲಿ ಕೇಳ್ತಾನೆ. ಈಗ ನಿಮ್ಗೆ ಅಂದೆ ನಾನು ಯಾವುದು ಪರ್ಸನಲ್ ಪ್ರೊನೌನ್ಸ್ ನನಗೆ ಅನ್ನೋದಕ್ಕೆ ಐ ಅಂತೀನಿ, ಮೀ ಅಂತೀನಿ, ಮೈ ಅಂತೀನಿ, ಹೀ ಹೀಸ್ ಹಿಮ್ ಇವುಗಳನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ ನಾವು. ದೀಸ್ ಆರ್ ದ ಜನರಲ್ ಡೆಫಿನೇಷನ್ಸ್ ಫಾರ್ ದ್ಯಾಟ್. ಓಕೆ ಇಲ್ಲಿ ಕೊಟ್ಟಿರೋದೇನೆಂದರೆ ಆ್ಯಸ್ ದ ಆ್ಯಂಟಿಸಿಡೆಂಟ್ ಆಫ್ ದಿ ಪ್ರೊನೌನ್, ಆಮೇಲೆ ಆ್ಯಸ್ ಆ್ಯಸ್ ದ ಆ್ಯಂಟಿಸಿಡೆಂಟ್ ಪ್ರೊನೌನ್ ಆ್ಯಂಡ್ ಆ್ಯಂಟಿಸಿಡೆಂಟ್ ಯೂಶ್ವಲಿ ಪ್ರಿಸೀಡ್ಸ್ ದ ಪ್ರೊನೌನ್. ಎ ನೌನ್ ಕ್ಯಾನ್ ಆಲ್ಸೋ ಫಾಲೋ ದ ಪ್ರೊನೌನ್ ಪ್ರೊವೈಡೆಡ್ ಇಟ್ ಈಸ್ ಆಬ್ವಿಯಸ್ ಟು ವಾಟ್ ದ ಪ್ರೊನೌನ್ ಈಸ್ ರೆಫರಿಂಗ್ ಟು. ಕೆಲವೊಂದು ಸಂದರ್ಭದಲ್ಲಿ ಮೊದಲು ನೌನ್ ಬಂದ ನಂತರ ವಾಕ್ಯದಲ್ಲಿ ಪ್ರೊನೌನ್ ಕರೆಕ್ಟಾಗಿ ಯೂಸ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್. ಕೆಲವೊಂದು ಸಂದರ್ಭದಲ್ಲಿ ನಾಮಪದ ಮುಂದಿರುತ್ತೆ, ಮೊದಲನೇ ಆ ಪ್ರೊನೌನನ್ನು ಯೂಸ್ ಮಾಡಿರಬೇಕು. ಈಗ ನಾನು ನಿಮ್ಗೆ ಬರೀ ಹೇಳಿದರೆ, ನಿಮಗೆ ಡೆಫಿನೇಷನ್ ಹೇಳಿದರೆ ಕ್ಲಿಯರಾಗಿ ಗೊತ್ತಾಗಲ್ಲ. ಐ ಹ್ಯಾವ್ ಟು ಗಿವ್ ಯು ಒನ್ ಎಕ್ಸಾಂಪಲ್, ಆವಾಗ ಅದು ಕ್ಲಿಯರಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಸ್ನೇಹಿತರೆ ನೋಡಿರಿ, ದ ಮ್ಯಾಂಗೋಸ್ ಆರ್ ಚೀಪ್ ಬಟ್ ದೇ ಆರ್ ನಾಟ್ ರೈಪ್ ಯಟ್ ಅಂತ ಹೇಳಿ ಕೇಳ್ತಾರೆ. ಆಯಿತಾ, ಈ ಥರ ಕೇಳಿದಾಗ ನಿಮಗೆ ಐ ಶೋ ಯು ವೇರ್ ದ ಪ್ರಾಬ್ಲಮ್ ಆ್ಯಕ್ಚುಲಿ ಎಕ್ಸಿಸ್ಟ್. ಇಲ್ಲಿ ನೋಡಿ, ಈ ಥರ ವಾಕ್ಯಗಳು ಬಂದಾಗ ಇವರು ಎಕ್ಸಾಮಲ್ಲಿ ಎರರ್ಸ್ ವಿಚಾರದಲ್ಲಿ ಕೇಳ್ಬೋದು, ಅಥವಾ ರೀರೈಟ್ ಅಂತ ಕೇಳಿರ್ತಾರೆ, ಸೆಂಟೆನ್ಸನ್ನು ಪುನಃ ಬರೀರಿ ಅಂತ ಕೇಳಿರ್ತಾರೆ, ಅದರಲ್ಲಿ ಬರ್ಬೋದು. ಓಕೆ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೂಪದಲ್ಲೂ ಕೇಳ್ಬೋದು, ಏನೇ ಕೇಳ್ಬೋದು. ಇಲ್ಲಿ ಪ್ರೊನೌನ್ ಯಾವುದು ನೋಡಿ, ಪರ್ಸನಲ್ ಪ್ರೊನೌನ್ ಯಾವುದು, ದ ಮ್ಯಾಂಗೋಸ್ ಆರ್ ಚೀಪ್ ಬಟ್. ಇಲ್ಲಿ ನೋಡಿ, ದಿಸ್ ಈಸ್ ಎ ಪ್ರೊನೌನ್ ಬಟ್ ದೇ ಆರ್ ನಾಟ್ ರೈಪ್ ಯಟ್. ಮ್ಯಾಂಗೋಸ್ ಚೀಪ್ ಇದ್ದಾವೆ, ಕಡಿಮೆ ಬೆಲೆ ಬಾಳುವಂಥ ಮಾವಿನಣ್ಣು ಆಯಿತು, ಬಟ್ ದೇ ಆರ್ ಆ ವಾಕ್ಯದಲ್ಲಿ ಏನು ಮಾಡಿರ್ತಾರೆ ಅಂದರೆ ಇದನ್ನು ಎಲಿಮಿನೇಟ್ ಮಾಡಿರ್ತಾರೆ, ಬಟ್ ಆರ್ ನಾಟ್ ಚೀಪ್ ಅಂತ ಕೊಡುತ್ತಾರೆ. ದ ಮ್ಯಾಂಗೋಸ್ ಆರ್ ಚೀಪ್ ಬಟ್ ಆರ್ ನಾಟ್ ರೈಪ್ ಯಟ್ ಅಂತ ಕೊಡ್ತಾರೆ. ವಾಟ್ ಈಸ್ ರಾಂಗ್ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ದ ಎರರ್ ಇನ್ ದಿಸ್ ಸೆಂಟೆನ್ಸ್ ಅಂತ ಕೇಳ್ಬೋದು, ಅಥವಾ ಈ ವಾಕ್ಯ ಕೊಟ್ಟು ಕೆ ಎಸ್ ಮೇನ್ಸ್ ಎಕ್ಸಾಮಲ್ಲಿ ಬಂದಿದೆ ಇದು, ಈ ವಾಕ್ಯವನ್ನು ಸರಿಪಡಿಸಿ ಬರೀರಿ ಅಂತ ಕೇಳಿದಾಗ, ಸ್ನೇಹಿತರೆ ನೀವು ಯೂಸ್ ಮಾಡೋ ಪ್ರೊನೌನ್ ಯಾವುದು, ಏನು ಆಬ್ಸೆಂಟ್ ಇದೆ, ದೇ ಆಬ್ಸೆಂಟ್ ಇದೆ. ಹೌದಾ, ಅಲ್ಲಿ ನಾನು ಕೊಟ್ಟಿದ್ದೀನಿ ಬಟ್ ದೇ ಆರ್, ಆ ದೇ ಅವಾಯ್ಡ್ ಮಾಡಿರ್ತಾರೆ. ನೀವು ಆ ದೇ ಅನ್ನೋ ಪರ್ಸ್ನಲ್ ಪ್ರೊನೌನ್ ಯೂಸ್ ಮಾಡಿ ಅದನ್ನು ಸರಿಪಡಿಸಿ ಬರೆಯಬೇಕಾಗುತ್ತೆ ಸ್ನೇಹಿತರೆ. ದಿಸ್ ಈಸ್ ಒನ್ ಎಕ್ಸಾಂಪಲ್. ಓಕೆ, ಇಲ್ಲಿ ನೋಡಿ, ಇನ್ ದಿಸ್ ಎಕ್ಸಾಂಪಲ್ ದ ನೌನ್ ಮ್ಯಾಂಗೋಸ್ ಈಸ್ ಆ್ಯಂಟಿಸಿಡೆಂಟ್ ಆಫ್ ದಿ ಪ್ರೊನೌನ್. ಆ್ಯಂಟಿಸಿಡೆಂಟ್ ಅಂದರೆ ಮ್ಯಾಂಗೋ ಪ್ರೊನೌನ್ಗಿಂತ ಮೊದಲು ಬಂದಿರೋದು. ಈಗ ಇನ್ನೊಂದು ವಾಕ್ಯ ಎಕ್ಸಾಂಪಲ್ಸ್ ತಗೊಂಡ್ರೆ ಇಲ್ಲಿ ನೋಡಿ, ಬಿಕಾಸ್ ದೇ ಆರ್ ಸೋರ್ ಅಂತ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿ ಇಲ್ಲಿ ನೋಡಿ, ಈ ದೇ ಇಲ್ಲಿ ಬಂದಿದೆ, ಮ್ಯಾಂಗೋಸ್ ಈ ಕಡೆ ಇದೆ. ಮೊದಲನೇ ವಾಕ್ಯದಲ್ಲಿ ಮ್ಯಾಂಗೋಸ್ ಆರ್ ಚೀಪ್ ಅಂತ ಕೊಟ್ಟು ನಂತರ ಪ್ರೊನೌನ್ ಯೂಸ್ ಮಾಡಿದ್ರು, ಎರಡನೇ ಉದಾಹರಣೆಯಲ್ಲಿ ಮ್ಯಾಂಗೋಸ್ ನಂತರ ಬಂದಿದೆ, ದೇ ಅನ್ನೋದು ಮೊದಲೇ ತಗೊಂಡಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ಬಿಕಾಸ್ ಈ ದೇ ಜಾಗದಲ್ಲಿ ಇದನ್ನು ಯೂಸ್ ಮಾಡಿರ್ತಾರೆ. ಬಿಕಾಸ್ ಬೀಯಿಂಗ್ ಇದು ಕೊಟ್ಟಿರಲ್ಲ, ಸೋರ್, ಬಿಕಾಸ್ ಬೀಯಿಂಗ್ ಸೋರ್ ದ ಮ್ಯಾಂಗೋಸ್ ವಿಲ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಪಿಕಲ್ಸ್ ಅಂತ ಕೊಟ್ಬಿಡ್ತಾನೆ ಎಕ್ಸಾಮಲ್ಲಿ. ಇಲ್ಲಿ ಬಿಕಾಸ್ ಬೀಯಿಂಗ್ ಸೋರ್ ಅಂದರೆ ವಿದೌಟ್ ದ ಯೂಸ್ ಆಫ್ ದ ಪರ್ಸನಲ್ ಪ್ರೊನೌನ್ ದೇ ಆ ವಾಕ್ಯ ಕಂಪ್ಲೀಟ್ ಸೆನ್ಸ್ ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಬಂದಿರೋದ್ರಿಂದ ಐ ಆಮ್ ಡಿಸ್ಕಸಿಂಗ್ ವಿತ್ ಯು. ಬಿಕಾಸ್ ಬೀಯಿಂಗ್ ಸೋರ್ ದ ಮ್ಯಾಂಗೋಸ್ ವಿಲ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಪಿಕಲ್ಸ್ ಅಂತ ಕೊಟ್ಟರೆ ವಾಟ್ ಈಸ್ ದ ಎರರ್ ಇನ್ ದಿಸ್ ಸೆಂಟೆನ್ಸ್ ಅಂತ ಕೇಳಿದಾಗ ನೀವೇನು ಮಾಡಬೇಕು, ಇದು ಬೀಯಿಂಗ್ ಅನ್ನೋ ಜಾಗದಲ್ಲಿ ಬಿಕಾಸ್ ದೇ ಆರ್ ಬರಬೇಕು.
ಏನು ಬರಬೇಕು ಬಿಕಾಸ್ ದೇ ಆರ್ ಸೋರ್ ದ ಮ್ಯಾಂಗೋಸ್ ವಿಲ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಪಿಕಲ್ಸ್ ಮೈ ಡಿಯರ್ ಫ್ರೆಂಡ್ಸ್ ದಿಸ್ ವೇ ಯು ಹ್ಯಾವ್ ಟು ಪ್ರಾಕ್ಟಿಸ್ ಮೆನಿ ಎಕ್ಸಾಂಪಲ್ಸ್ ಯು ಹ್ಯಾವ್ ಟು ಡಿಸ್ಕಸ್ ಈಚ್ ಆ್ಯಂಡ್ ಎವ್ರಿ ರೂಲ್ ವಿಚ್ ಈಸ್ ಯೂಸ್ಡ್ ಫಾರ್ ಪರ್ಸನಲ್ ಪ್ರೊನೌನ್ You have to discuss the examples. You have to analyze the examples which have appeared in the various competitive exams, friends. For everything, there is a way. Okay? Adhe tara innu nodi. So just have a look at this one. There are some other rules. Ee tara examples barabodu nodi. I have a pen. ಇಲ್ಲಿ ಪ್ರೊನೌನ್ ಯಾವುದು ಇಟ್ ಈಸ್ ಕ್ವೈಟ್ ಸ್ಮೂತ್ ಐ ಹ್ಯಾವ್ ಎ ಪೆನ್ ಇಲ್ಲಿ ನೋಡಿ ಐ ಈಸ್ ಎ ಪ್ರೊನೌನ್ ರೈಟ್ ಓಕೆ ಫ್ರೆಂಡ್ಸ್ ಐ ಈಸ್ ಎ ಪ್ರೊನೌನ್ ಇಟ್ ಈಸ್ ಆಲ್ಸೋ ಎ ಪ್ರೊನೌನ್ ಇಟ್ ಜಾಗದಲ್ಲಿ ಅವನು ದೇ ಅಂತ ಯೂಸ್ ಮಾಡ್ಬೋದು ಈಸ್ ಜಾಗದಲ್ಲಿ ಆರ್ ಯೂಸ್ ಮಾಡ್ಬೋದು ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಇಟ್ ಈಸ್ ರಿಲೇಟೆಡ್ ಟು ದ ನೌನ್ ಯೂಸ್ಡ್ ಇನ್ ದ್ಯಾಟ್ ಸೆಂಟೆನ್ಸ್ ಕೊಡ್ತಾನೆ ವೇರಿಯಸ್ ರೀಸನ್ಸ್ ಕೊಡ್ತಾನೆ ಐ ಹ್ಯಾವ್ ಎ ಪೆನ್ ದೇ ಆರ್ ಕ್ವೈಟ್ ಸ್ಮೂತ್ ಅಂತ ಕೊಟ್ಬಿಟ್ಟನಪ್ಪ ದೇ ಈಸ್ ಇಟ್ ಗೋಯಿಂಗ್ ಟು ಮ್ಯಾಚ್ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ನೌನ್ ಹ್ಯಾಸ್ ಈ ಗಿವನ್ ಇಟ್ ಆಸ್ ಪೆನ್ ಆರ್ ಪೆನ್ಸ್ ವಾಟ್ ಈಸ್ ರಾಂಗ್ ಓಕೆ ಸೊ ಐ ಹ್ಯಾವ್ A pen, article A, indicates one. It is quite smooth. Personal pronouns alli matte swalpa divide aagtave. Impersonal ant barutte. It and its ant barutte. Its. Kelon sandarbhadalli ee it na use maado jagadalli kelo ondu vastugalige They use, they personify that. He ಮತ್ತು she ಯೂಸ್ ಮಾಡೋ ಸಂದರ್ಭನೂ ಬಂದ್ಬಿಡುತ್ತೆ ಅಲ್ಲಿ ಏನೇನು ಸುಂದರವಾಗಿರುತ್ತೋ ಅದನ್ನು ಪರ್ಸಾನಿಫೈ ಮಾಡಿ ದೇ ಕಾಲ್ ಇಟ್ ಆಸ್ ಶೀ ಏನೇನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಕಾಣುತ್ತೋ ಅದನ್ನು ದೇ ರೆಫರ್ ಇಟ್ ವಿತ್ ಹೀ ಸ್ನೇಹಿತರೆ ವಿ ಹ್ಯಾವ್ ಸಮ್ ಮೋರ್ ಇಶ್ಯೂಸ್ ಟು ಡಿಸ್ಕಸ್ ಇನ್ ದ್ಯಾಟ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಲುಕ್ I have a pen, it is quite smooth and kutta. E jagdalni, nimunan mark madhu jagdalni, there may be some changes in that sentence. That will be an error. Adetara, I have two pens. Illi pluralite. They are quite smooth. Ade jagdalni, it is quite smooth and kutbutane. You have to be very careful when you are using these. My dear friends, ತುಂಬ ಇವೆ ದಿ ಆರ್ ಸೋ ಮೆನಿ ರೂಲ್ಸ್ ಇನ್ ದ್ಯಾಟ್ ವಿ ಶಾಲ್ ಡಿಸ್ಕಸ್ ಆಲ್ ದೋಸ್ ಇನ್ ದ ಫ್ಯೂಚರ್ ಕ್ಲಾಸಸ್ ಇನ್ ದ ಆಫ್ಲೈನ್ ಕ್ಲಾಸಸ್ ಒನ್ಸ್ ದ ಆಫ್ಲೈನ್ ಕ್ಲಾಸಸ್ ಬಿಗಿನ್ ಯು ನೋ ವಿ ಶಾಲ್ ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್ ಇನ್ ಡಿಟೇಲ್ಸ್ ಬಟ್ ಸ್ಟಿಲ್ ಆಫ್ಲೈನ್ ಕ್ಲಾಸ್ ಚಾಲೂ ಆಗೋವರೆಗೆ ಐ ಶಾಲ್ ಬಿ ಇನ್ ಟಚ್ ವಿತ್ ಯು in the online classes friends snehitare take care stay at home be safe and very soon I'll come in front of you with the remaining topics god bless you thank you so much